ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗವಹಿಸಲಿದ್ದು, ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮೈದಾನಕ್ಕೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯ ಕುರಿತು ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಹ ಪಡೆದರು. ಅದರಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಪೊಲೀಸರಿಗೆ ಸೂಚನೆ ನೀಡುತ್ತಿರುವ ದೃಶ್ಯ ಕಂಡುಬಂತು. ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಕೇಂದ್ರೀಯ ಗೃಹ ಸಚಿವರು ಅಮಿತ್ ಶಾ ಜಿ ಬರ್ತಾ ಇದ್ದಾರೆ. ನಾಳೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇವೆ, ಆದರೆ ಭಾಳ ಹುಬ್ಬಳ್ಳಿ ಧಾರವಾಡಗೆ ಒಂದು ಮುಖ್ಯವಾದ ಪ್ರೋಗ್ರಾಮ್ ಇರೋದು ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿದು ಕ್ಯಾಂಪಸ್ದು ಗುದ್ದಲಿ ಪೂಜೆ ಮಾಡೋದು. ನಾವು ಅಲ್ಲೇ ನಿಂತಿದ್ದೀವಿ. ಸುಮಾರು 50 ಎಕರೆ ಅವ್ರಿಗೆ ಕ್ಯಾಂಪಸ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದೆ. ತಮ್ಮ ಮನಸ್ಸಲ್ಲಿ ಇರ್ಬೋದು, ಕ್ಯಾಂಪಸ್ಸಿಂದ ನಮಗೆ ಏನು ಉಪಯೋಗ ಆಗುತ್ತೆ? ಈಗ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಮೊದಲಿಗಿಂತ ಭಾಳ ಜಾಸ್ತಿ 10 ಪಟ್ಟು ಫೊರೆನ್ಸಿಕ್ ಸೈನ್ಸ್ ಬಂದಿದೆ. ಆ ಕಾಲ ಹೋಯಿತು, ಹುಡ್ದು ಪುಡ್ದು ಎಲ್ಲ ಕನ್ಫೆಷನ್ ತಗೊಂಡು ಕೇಸ್ ಪತ್ತೆ ಮಾಡೋದು ಈ ಕಾಲದಲ್ಲಿ ಸಾಧ್ಯ ಇಲ್ಲ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಮ್ಮ FSL ಕೆಪಾಸಿಟಿ ಜಾಸ್ತಿ ಮಾಡಬೇಕಾಗತ್ತೆ. ಭಾಳಷ್ಟು ಸರಿ ನಾವು ಹೇಳ್ತೀವಿ, ನೀವು ಕೇಳ್ತೀರಿ, ಕೇಸಸ್ ಪೆಂಡಿಂಗ್ ಇವೆ, ವರ್ಷಗಟ್ಟಲೆ ಪೆಂಡಿಂಗ್ ಇವೆ. ಯಾಕೆ ಪೆಂಡಿಂಗ್ ಇದೆ ಅಂದರೆ, ಯಾಕಂದರೆ ಫೊರೆನ್ಸಿಕ್ ಸೈನ್ಸ್ ರಿಪೋರ್ಟ್ ಬಂದಿಲ್ಲ. ಕೆಲವು ಸರಿ ಹಿಂದೆ 2-3 ವರ್ಷ ಫೊರೆನ್ಸಿಕ್ ಸೈನ್ಸ್ ರಿಪೋರ್ಟ್ ಬರ್ತಾ ಇರಲಿಲ್ಲ, ಯಾಕೆಂದರೆ ಕೆಪಾಸಿಟಿ ಇರಲಿಲ್ಲ. ಈಗ ನಾವು ಆಗಲೇ ಕೆಪಾಸಿಟಿ ಡಬಲ್ ಟ್ರಿಬಲ್ ಮಾಡಿದ್ದೀವಿ. ನಿಮ್ಗೆ ಗೊತ್ತಿದೆ, ಹುಬ್ಬಳ್ಳಿ 1 ವರ್ಷ ಹಿಂದೆ ಹುಬ್ಬಳ್ಳಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ಇನಾಗ್ರೇಷನ್ ಆಗಿತ್ತು, ಆಮೇಲೆ ಬಳ್ಳಾರಿ ಇನಾಗ್ರೇಷನ್ ಆಯಿತು. ಕೆಪಾಸಿಟಿ ಜಾಸ್ತಿ ಆಗಿದೆ, ಆದರೆ ಬರೀ ಬಿಲ್ಡಿಂಗ್ಸ್ ಅಥವಾ ಇಕ್ವಿಪ್ಮೆಂಟಿಂದ ಸೊಲ್ಯೂಷನ್ ಆಗಲ್ಲ. ಎಕ್ಸ್ಪರ್ಟ್ ಸೈಂಟಿಸ್ಟ್ನು ಬೇಕಾಗ್ತದೆ. ಫೊರೆನ್ಸಿಕ್ ಸೈಂಟಿಸ್ಟ್ ಎಲ್ಲ PhD ಲೆವೆಲ್ ಸೈಂಟಿಸ್ಟ್ ಇರೋದು. ನಾವು ಮೊನ್ನೆ ರಿಕ್ರೂಟ್ಮೆಂಟ್ ಮಾಡುವಾಗ ನಮ್ಮ ರಾಜ್ಯದಲ್ಲಿ ಸೈಂಟಿಸ್ಟ್ ಅವೈಲೇಬಿಲಿಟಿ ಭಾಳ ಕಡಿಮೆ ಇತ್ತು, ಯಾಕೆಂದರೆ ಫೊರೆನ್ಸಿಕ್ ಸೈನ್ಸ್ ಭಾಳಷ್ಟು ಯೂನಿವರ್ಸಿಟಿಯಲ್ಲಿ ಇರಲಿಲ್ಲ. ಈಗ ಸ್ಟಾರ್ಟ್ ಆಗಿದೆ, ಬಟ್ ಅಷ್ಟು ಹಿಂದೆ ಇರಲಿಲ್ಲ. ಅದಕ್ಕೆ ಟ್ರೈನಿಂಗ್ಗೋಸ್ಕರ PhD MSc ಮಾಡೋಕ್ಕೋಸ್ಕರ ಈ ಗುಜರಾತದಲ್ಲಿ ಏನು NFS ನಡೀತಾ ಇದೆ, ಅವ್ರದ್ದು ಕ್ಯಾಂಪಸ್ ಇಲ್ಲೇ ಅವರು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಹುಡುಗರಿಗೆ, ನಮ್ಮ ಯಂಗ್ ಸ್ಟೂಡೆಂಟ್ಸ್ಗೆ FSL MSc PhD ಮಾಡೋಕ್ಕೆ ಅವಕಾಶ ಸಿಗತ್ತೆ. ಸಿಕ್ಕಿದರೆ ಅವ್ರಿಗೆ ಇನ್ನು ಮುಂದೆ ಈ ಫೀಲ್ಡಲ್ಲಿ ನೌಕರಿ ಸಿಗೋದಕ್ಕೆ ಅನುಕೂಲ.